ನಮಸ್ಕಾರ, ಇದು ನರೇನ್ ಕಂಟ್ರೋಲ್ ಸ್ಟಾರ್ಟರ್ ಮಾಡೆಲ್ SD RG. ಸೊ ಇದಾಗೇನ್ ಆರ್ ಜಿ ಸೀರೀಸ್ ಸ್ಟಾರ್ಟರ್ಸ್ ಆಗಿರುತ್ತೆ. ಸೊ ಆರ್ ಜಿ ಅಂದರೆಲ್ಲ ರೆಗ್ಯುಲರ್ ಸ್ಟಾರ್ಟರ್ಸು, ಸೊ ಹಂಗಾಗಿ ಅನಲಾಗ್ ಮೀಟರ್ಸ್ ಇರುತ್ತೆ ಇದ್ರಲ್ಲಿ. ಸೊ ನರೇನ್ ಕಂಟ್ರೋಲ್ ಸ್ಟಾರ್ಟರ್ ಮಾಡೆಲ್ SD RG ತ್ರೀ ವೇರಿಯಂಟ್ಸ್ ಬರುತ್ತೆ. ಫಸ್ಟ್ ಒನ್ ನಿಮಗೆ 10-12.5 HP ಬರುತ್ತೆ, ನೆಕ್ಸ್ಟು 15 HP ಬರುತ್ತೆ, ಥರ್ಡ್ ಒನ್ ನಿಮಗೆ 20 HP ಬರುತ್ತೆ. ಸೊ ಈ ಮೂರು ವೇರಿಯಂಟ್ಸ್ನಲ್ಲಿ ನಿಮಗೆ ವಿತ್ ಆಟೋ ಸ್ಟಾರ್ಟ್ ಆರ್ ವಿತೌಟ್ ಆಟೋ ಸ್ಟಾರ್ಟ್ ಆಪ್ಷನ್ ಇರುತ್ತೆ. ಸೊ ಈಗ ಬನ್ನಿ ಔಟ್ಲುಕ್ ಯಾವ ರೀತಿ ಕಾಣುತ್ತೆ ಅಂತ ನೋಡೋಣ. ಸೊ ನಿಮಗೆ ಮೇಲ್ಗಡೆ 3-phase ಸಪ್ಲೈ ಇಂಡಿಕೇಟರ್ಸ್ ಇರುತ್ತೆ, ಅದಾದಮೇಲೆ ಅನಲಾಗ್ ಮೀಟರ್ಸ್ ಇರುತ್ತೆ. ಸೊ 500 volt meter SR90 ಇರುತ್ತೆ, ಮತ್ತು 30 amps ammeter ಇರುತ್ತೆ. ಸೊ 12.5 HP ನಿಮಗೆ 30 amps ಮೀಟರ್ ಬರುತ್ತೆ, 15 HP ಮತ್ತು 20 HP ಎರಡಕ್ಕೂ 50/5 CT ಇರೋ ಅಂಥ ಆಮೀಟರ್ ಬರುತ್ತೆ. ನಂತರ ವೋಲ್ಟೇಜ್ ಸೆಲೆಕ್ಟರ್ ಸ್ವಿಚ್ ಇರುತ್ತೆ. ಸೊ ವೋಲ್ಟೇಜ್ ಚೆಕ್ ಮಾಡ್ಕೊಳ್ಬೇಕು ಅಂದರೆ ಇದನ್ನು ಪ್ರೆಸ್ ಮಾಡ್ಬೋದು ವೋಲ್ಟೇಜ್ ರೀಡ್ ಮಾಡೋಕ್ಕೆ. RY and YB 2-phase ವೋಲ್ಟೇಜ್ ತೋರಿಸುತ್ತೆ. ಲಾಕ್ ಆ್ಯಂಡ್ ಕೀ ಸೆಟ್ ಇರುತ್ತೆ, ಮತ್ತು ನಿಮಗೆ ಆನ್ ಆ್ಯಂಡ್ ಆಫ್ ಪುಷ್ ಬಟನ್ಸ್ ಇರುತ್ತೆ. ಸೊ ಒಳಗಡೆ ಯಾವ ರೀತಿ ಕಾಣುತ್ತೆ ಅಂತ ನೋಡೋಣ. ಸೊ ಒಳಗಡೆ ನಿಮಗೆ ನೋಡ್ಬೋದು ಅಪಿಯರೆನ್ಸಲ್ಲಿ ನಿಮಗೆ ಬಲ್ಕಿಯಾಗಿ ಕಾಣುತ್ತೆ. ಸೊ ನಿಮಗೆ ರೈಟ್ ಹ್ಯಾಂಡ್ ಸೈಡಲ್ಲಿ ಆ್ಯಂಡ್ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನಿಮಗೆ ಏರ್ ವೆಂಟ್ಸ್ ಇರುತ್ತೆ, ಅಬ್ಸರ್ವ್ ಮಾಡ್ಬೋದು. ಸೊ ಜಾಸ್ತಿ ಹೀಟ್ ಆದರೆ ಹೀಟ್ ಎಸ್ಕೇಪ್ ಆಗೋಕ್ಕೆ ಅಂತ ಹೇಳಿ ಏರ್ ವೆಂಟ್ಸ್ ಮಾಡಿರ್ತೀವಿ. ನೆಕ್ಸ್ಟ್ ನೀವು ಒಂದು ಮೇನ್ ಫೆಸಿಲಿಟಿಲಿ ಏನು ಕೊಟ್ಟಿದ್ದೀವಿ ಅಂದರೆ ಬೇಸ್ ಪ್ಲೇಟ್ ನೋಡ್ಬೋದು. ಇಲ್ಲಿ ಬ್ಲ್ಯಾಕ್ ಕಲರ್ ಪ್ಲೇಟ್ ಏನು ಕಾಣ್ತಿದೆಯಲ್ಲ, ಇದೊಂದು ಫುಲ್ ಪ್ಲೇಟು. ಆ ಪ್ಲೇಟ್ ಮೇಲೆ ಪ್ರತಿಯೊಂದು ಕಾಂಪೊನೆಂಟ್ಸು ಕೂತಿರುತ್ತೆ, ಕಾಂಟ್ರಾಕ್ಟರ್ಸ್ ಆಗಲಿ, ಸಿಂಗಲ್ ಫೇಸ್ ಪ್ರಿವೆಂಟರ್ ಆಗಲಿ, ಎಲ್ಲ ಈ ಪ್ಲೇಟ್ ಮೇಲೆ ಮೌಂಟ್ ಆಗಿರುತ್ತೆ. ಸೊ ಈ ಪ್ಲೇಟ್ ಕೊಟ್ಟಿರೋ ಉದ್ದೇಶ ಏನು ಅಂದರೆ ನೀವು ಜಸ್ಟ್ ಇನ್ ಕೇಸ್ ಸರ್ವಿಸ್ ಅಥವಾ ರಿಪೇರ್ ಮಾಡಬೇಕಾದ್ರೆ 4 screw ಬಿಚ್ಚಿದ್ರೆ ನಿಮಗೆ ಕಂಪ್ಲೀಟ್ ಪ್ಲೇಟ್ ಹೊರಗಡೆ ಬರುತ್ತೆ. ಆ ಪ್ಲೇಟ್ ಹೊರಗಡೆ ಇಟ್ಕೊಂಡು ನಿಮ್ಗೆ ಬೇಕಾಗಿರೋಂಥ ವೈರಿಂಗ್ ಮಾಡಿಕೊಂಡು ಮತ್ತೆ ಈಸಿಯಾಗಿ ಹಾಕ್ಕೊಳ್ಬೋದು. ಸೊ ಹಂಗಾಗಿ ಕಷ್ಟ ಆಗೋದಿಲ್ಲ ರಿಪೇರ್ ಮಾಡೋದ್ರಲ್ಲಿ. ಸೊ ಒಳಗೆ ಏನು ಬರುತ್ತೆ ಅಂದರೆ ನಿಮಗೆ BCHದು 4-pole ಕಾಂಟ್ಯಾಕ್ಟರ್ ಬರುತ್ತೆ. ಸೊ 12.5 HP ಸ್ಟಾರ್ಟರ್ನಲ್ಲಿ ನಿಮಗೆ 3 16 amps ಕಾಂಟ್ಯಾಕ್ಟರ್ ಬರುತ್ತೆ. 15 HPನಲ್ಲಿ ನಿಮಗೆ ಸ್ಟಾರ್ ಮಾತ್ರ 16 ಬಂದು ಡೆಲ್ಟಾ ಹಾಗೂ ಲೈನ್ ಕಾಂಟ್ಯಾಕ್ಟರ್ 25 amps ಬರುತ್ತೆ. ನಂತರ 20 HPನಲ್ಲಿ ನಿಮಗೆ ಆಲ್ ದಿ 3 25 amps ಕಾಂಟ್ಯಾಕ್ಟರ್ ಬರುತ್ತೆ. ನೆಕ್ಸ್ಟ್ ಮೇಲ್ಗಡೆ ಆಕ್ಸಿಲರಿ ನೋಡ್ಬೋದು ಅಥವಾ ಆ್ಯಡ್ ಆನ್ ಬ್ಲಾಕು, ಇದೆರಡನ್ನು BCH ಮೇಕ್ ಯೂಸ್ ಮಾಡಿರ್ತೀವಿ. L&T ಥರ್ಮಲ್ ಓವರ್ಲೋಡ್ ರಿಲೇ ಇರುತ್ತೆ, MN2 ರಿಲೇ. ನೆಕ್ಸ್ಟ್ ಆಟೋ ಸ್ಟಾರ್ಟ್ ಆ್ಯಂಡ್ ಸಿಂಗಲ್ ಫೇಸ್ ಪ್ರಿವೆಂಟರ್ ಎರಡನ್ನೂ ನರೇನ್ ಮೇಕ್ ಇರುತ್ತೆ. ಸೊ ಅಗೇನ್ ಆಟೋ ಸ್ಟಾರ್ಟ್ ಯೂನಿಟ್ ಆಪ್ಷನಲ್, ನಾನು ಆವಾಗಲೇ ಹೇಳಿದಂಗೆ. ಸೊ ಸಿಂಗಲ್ ಫೇಸ್ ಪ್ರಿವೆಂಟರ್ ಮಾಡೆಲ್ SP ST ಬರುತ್ತೆ. ಈ ಸೊ ಪ್ರತಿಯೊಂದೂ ನಿಮ್ಗೆ ಸ್ಪೇರ್ಸು ಸಿಗುತ್ತೆ. ಆ್ಯಂಡ್ ಈ ಪ್ರಿವೆಂಟರು ಅಗೇನ್ HP ರೇಟಿಂಗ್ ಮೇಲೆ ಕ್ಲಾಸಿಫೈ ಆಗಿರುತ್ತೆ, ಕರೆಂಟ್ ಸೆನ್ಸಿಂಗ್ ಪ್ರಿವೆಂಟರ್ ಆಗಿರೋದ್ರಿಂದ ವೈರ್ ಟೈಪ್ ಆಗಿರುತ್ತೆ ಅಗೇನ್. ಸೊ ಕನೆಕ್ಷನ್ಸ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ನಿಮಗೆ ಈ ರೀತಿ ಕನೆಕ್ಟರ್ಸ್ ಇರುತ್ತೆ ಕೆಳಗಡೆ. ಸೊ ಇನ್ಕಮಿಂಗ್ ಲೈನ್ ವೈರ್ಸ್ನ ನೀವು ರೈಟ್ ಹ್ಯಾಂಡ್ ಸೈಡಲ್ಲಿರೋ ಕನೆಕ್ಟರ್ ಕೊಡಬೇಕು. ಸೊ ಇಲ್ಲಿ L1, L2, L3 ಸ್ಟಿಕ್ಕರ್ ಹಾಕಿರ್ತೀವಿ. ಸೊ ಇನ್ಕಮಿಂಗ್ RY ಇಲ್ಲಿ ಕೊಡ್ತೀರಾ. ನೆಕ್ಸ್ಟ್ ಮೋಟರ್ದು 2 sets ಆಫ್ ಕೇಬಲ್ಸ್ ಇರುತ್ತೆ. ಸೊ ಡಬಲ್ ಕೇಬಲ್ ಮೋಟರ್ ಅಂತೀವಿ. ಸೊ ಒನ್ ಸೆಟ್ ಈ ಕಡೆ ಕೊಡಬೇಕು, ಒಂದು ಸೆಟ್ ಈ ಕಡೆ. ಸೊ ಫಸ್ಟ್ ಸೆಟ್ ಆಫ್ ಕೇಬಲ್ಸ್ನ ಯಾವ ರೀತಿ ಕೊಡೋದು ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ನಿಮಗೆ A1, B1, C1 ಅಂತ ನಾವು ಸ್ಟಿಕ್ಕರ್ಸ್ನಲ್ಲಿ ಇಂಡಿಕೇಟ್ ಮಾಡಿರ್ತೀವಿ ವಿತ್ ದ ಕಲರ್ ಕೋಡ್. ಅದೇ ಕಲರ್ ಕೋಡ್ ಪ್ರಕಾರ ಕೊಡಬೇಕಾಗತ್ತೆ. ನೆಕ್ಸ್ಟ್ ಸೆಕೆಂಡ್ ಸೆಟ್ ಆಫ್ ಕೇಬಲ್ಸ್ನ ಏನು ಮಾಡಬೇಕು, ಒಂದು ಸ್ವಲ್ಪ ಕಲರ್ ಕೋಡ್ ಚೇಂಜ್ ಇರುತ್ತೆ. ಸೊ ನೀವು ಅಬ್ಸರ್ವ್ ಮಾಡ್ಬೋದು ನಿಮಗೆ C2, A2, B2 ಅಂತ ಇದೆ. ಅಂದರೆ ಬ್ಲೂ ವೈರ್ ಫಸ್ಟ್ ಕೊಟ್ಟು ರೆಡ್ ಆ್ಯಂಡ್ ಎಲ್ಲೋ ಈ ರೀತಿ ಕೊಡಬೇಕಾಗತ್ತೆ. ಸೊ ಈ ರೀತಿ ಕನೆಕ್ಟ್ ಮಾಡಿದರೆ ಆಯಿತು, ಇಷ್ಟು ಸಿಂಪಲ್ ಆಗಿರುತ್ತೆ ನಿಮ್ಮ ಕನೆಕ್ಷನ್ಸು. ನೆಕ್ಸ್ಟು ನೀವು ಮೋಟರ್ನ ಆನ್ ಮಾಡಬೇಕಾಗಿದ್ದರೆ ಮ್ಯಾನ್ಯುಯಲ್ ಮೋಡ್ನಲ್ಲಿ ನೀವು ಗ್ರೀನ್ ಬಟನ್ನ ಎಷ್ಟೊತ್ತು ಪ್ರೆಸ್ ಮಾಡಿರ್ತೀರೋ ಅಷ್ಟೊತ್ತು ಸ್ಟಾರ್ನಲ್ಲಿರುತ್ತೆ, ಗ್ರೀನ್ ಬಟನ್ ರಿಮೂವ್ ಮಾಡ್ತಿದ್ದಂಗೆ ಡೆಲ್ಟಾಗೆ ಚೇಂಜ್ ಓವರ್ ಆಗುತ್ತೆ. ಫೇರ್ ಆಸ್ ಆಟೋ ಸ್ಟಾರ್ಟ್ ಆನ್ ಮಾಡಬೇಕು ಅಂದರೆ ಆಟೋ ಸ್ಟಾರ್ಟ್ನಲ್ಲಿ ನೀವು ಸ್ವಿಚ್ ಇರುತ್ತೆ, ಆನ್ ಆಫ್ ಸ್ವಿಚ್ಚು, ಸ್ವಿಚ್ನಲ್ಲಿ ಆನ್ ಮಾಡ್ತೀರಾ. ಇದೇನಾದ್ರು ಆನ್ ಮಾಡಿದ್ರೆ ಸ್ಟಾರ್ಟ್ ಡೆಲ್ಟಾ ಚೇಂಜ್ ಓವರ್ ಆಟೋಮೆಟಿಕ್ಕಾಗಿ ಆಗುತ್ತೆ 6 seconds ಆದಮೇಲೆ. ಸೊ ಒಂದು ಸರ್ತಿ ಆಟೋ ಮಾಡಲ್ ಯಾವ ರೀತಿ ಆಪ್ರೇಷನ್ ಆಗುತ್ತೆ ಅಂತ ನೋಡೋಣ. ನಾನು ಆಟೋ ಸ್ಟಾರ್ಟ್ನ ಆನ್ ಮಾಡ್ತಾ ಇದ್ದೀನಿ. ಸೊ ಸ್ಟಾರಿಂದ ಡೆಲ್ಟಾಗೆ ಚೇಂಜ್ ಓವರ್ ಯಾವ ರೀತಿ ಆಗುತ್ತೆ ಅಂತ ಅಬ್ಸರ್ವ್ ಮಾಡೋಣ. ಸೊ ಆನ್ ಆಗೋಕ್ಕೆ ನಿಮಗೆ 10 seconds ಟೈಮ್ ತೊಗೊಳುತ್ತೆ. ಮೋಟಾರ್ ಆನ್ ಆಯಿತು, ಸ್ಟಾರ್ನಲ್ಲಿ ಓಡ್ತಾ ಇದೆ. ಈಗ ಡೆಲ್ಟಾಗೆ ಚೇಂಜ್ ಓವರ್ ಆಗುತ್ತೆ ನೋಡಿ, 5 seconds ಆದಮೇಲೆ. ಸೊ ಡೆಲ್ಟಾಗೆ ಚೇಂಜ್ ಓವರ್ ಆಯಿತು. ಸೊ ಕಂಪ್ಲೀಟ್ ಆಪ್ರೇಷನ್ ನಿಮ್ಗೆ ಆಟೋಮೆಟಿಕ್ ಆಗುತ್ತೆ. ಸೊ ನೀವು ಮ್ಯಾನ್ಯಲ್ ಮಾಡೋದಿದ್ರೆ ನೀವು ಎಷ್ಟೊತ್ತು ಸ್ಟಾರ್ನಲ್ಲಿ ಬೇಕೋ ಅಷ್ಟೊತ್ತು ಪ್ರೆಸ್ ಮಾಡಿರ್ತೀರ ಸ್ಟಾರ್ನಲ್ಲಿ, ಆ್ಯಂಡ್ ಡೆಲ್ಟಾಗೆ ರಿಲೀಸ್ ಮಾಡಿದ ತಕ್ಷಣ ಡೆಲ್ಟಾಗೆ ಚೇಂಜ್ ಓವರ್ ಆಗುತ್ತೆ. ಸೊ ಎಲ್ಲ ಕ್ಲಿಯರ್ ಇದೆ ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಕಾಂಟ್ಯಾಕ್ಟ್ ನಂಬರ್ 9972434374. ಮತ್ತು ನಮ್ಮ ವೆಬ್ಸೈಟ್ ಅಡ್ರೆಸ್ www.narainelectrics.in. ಥ್ಯಾಂಕ್ ಯು.